ಒಂದು ಗ್ಯಾರಂಟಿಗಳ ವಿರುದ್ಧ ಏನು ಪ್ರಹಾರ ಮಾಡ್ತಾ ಇದ್ರು, ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಏನು ಆರೋಪಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಕರ್ನಾಟಕದ ಮೂರು ಭಾಗದಿಂದ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ, ಈ ಮೂರು ಭಾಗಗಳಿಂದ ರಾಜ್ಯದ ಜನ ಸ್ಪಷ್ಟವಾದಂತಹ ಸಂದೇಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದ್ರ ಮುಖಾಂತರ, ಗೆಲುವನ್ನ ಕೊಡೋದ್ರ ಮುಖಾಂತರ ವಿರೋಧ ಪಕ್ಷಗಳಿಗೆ ನಿಮ್ಮ ಮಾಡ್ತಾ ಇರತಕ್ಕಂಥ ಆರೋಪಗಳಾಗಲಿ, ನೀವು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಏನು ಇಲ್ಲ ಸಲ್ಲದ ಕಾರಣಗಳನ್ನು ಒಡ್ತಾ ಅಭಿವೃದ್ಧಿಗೆ ತಡೆಯನ್ನು ಒಡ್ತಾ ಇದ್ದೀರಿ, ಇದು ಸರಿ ಇಲ್ಲ ಅಂತೇಳಿ ಜನರು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಎನ್ ಡಿ ಎ ಮತ್ತು ಚನ್ನಪಟ್ಟಣದ ಮತದಾರರು ಇವತ್ತು ಸ್ಪಷ್ಟವಾದಂಥ ಸಂದೇಶವನ್ನು ಒಂದು ಕಡೆ ಎನ್ ಡಿ ಎ ಪಾರ್ಟ್ನರ್ ಜೆ ಡಿ ಎಸ್ಗೂ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಪುತ್ರ, ಇವರಿಬ್ಬರಿಗೂ ಕೂಡ ಸ್ಪಷ್ಟವಾದಂಥ ತೀರ್ಮಾನವನ್ನು ಎರಡೂ ಕ್ಷೇತ್ರಗಳಲ್ಲಿ ಕೊಡೋದ್ರ ಮುಖಾಂತರ ಅವರ ಬದ್ಧತೆ ಮತ್ತು ನಿಲುವುಗಳು, ಆರೋಪಗಳು, ಈ ಆರೋಪಗಳಿಗೆ ನೀವು ಕಡಿಯಾಣ ಹಾಕಬೇಕು, ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತೇಳಿ ಸ್ಪಷ್ಟವಾದಂಥ ಸಂದೇಶವನ್ನು ಈ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸುತ್ತೇನೆ. ಉತ್ತರ ಅಂತ ಅನ್ಸುತ್ತೆ, ಅದೇ ಹೇಳ್ತಾ ಇದ್ದೀನಲ್ಲ, ಅವರ ಆರೋಪಗಳು, ಪ್ರತಿ ಆರೋಪಗಳು ಏನು ಮಾಡಿದ್ರು, ಈ ಆರೋಪಗಳಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಿರ್ಬೋದು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ವಿರೋಧ ಪಕ್ಷದ ನಾಯಕರಿರ್ಬೋದು, ಸೊ ಹೀಗೆ ಅನೇಕರು ಏನು ಆರೋಪಗಳನ್ನು ಮಾಡ್ತಾ ಬಂದರು, ಆ ಎಲ್ಲ ಆರೋಪಗಳಿಗೆ ಒಂದು ಸ್ಪಷ್ಟವಾದಂಥ ತೀರ್ಪನ್ನು, ಅದು ಕೇವಲ ಒಂದು ಭಾಗದಲ್ಲ, ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ತೀರ್ಪನ್ನು ಕೊಟ್ಟಿದ್ದಾರೆ, ಮಧ್ಯ ಕರ್ನಾಟಕದಲ್ಲಿ ಅಂತೊಂದು, ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು, ರಾಜ್ಯದ ಜನರ ಚಿತ್ರಣವನ್ನು, ಅಭಿಪ್ರಾಯವನ್ನು ತಿಳಿಸಿರೋದ್ರಿಂದ ಬಹುಶಃ ಇನ್ನಾದರೂ ಅವರ ಏನು ಕಾಂಗ್ರೆಸ್ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ನಾಯಕರುಗಳ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಪ್ರತಿದಿನ ಆರೋಪಗಳನ್ನು ಮಾಡ್ತಾರೆ, ಅದನ್ನು ಬಿಟ್ಟು ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಸರ್, ಚನ್ನಪಟ್ಟಣದಲ್ಲಿ ಜಮೀರ್ ಅವರು ಹೇಳಿರುವಂತಹ ಒಂದು ಹೇಳಿಕೆ ಕಾಂಗ್ರೆಸ್ಗೆ ನಷ್ಟ ಉಂಟು ಮಾಡುತ್ತೆ ಅನ್ನುವಂಥ ಸ್ಪೆಕ್ಯುಲೇಷನ್ಗಳಿತ್ತು. ಸೊ ಈಗ ಬಹುತೇಕ ಫಲಿತಾಂಶ ಹೊರಬಿದ್ದಿದೆ, ನಾನು ಸ್ಪಷ್ಟಪಡಿಸಿದ್ದೆ, ಯಾವುದೇ ಕಾರಣಕ್ಕೂ ಆ ಭಾವನೆ ಸ್ಥಳೀಯ ಮಟ್ಟದಲ್ಲಿಲ್ಲ, ಅದೇನಿದ್ರು ಹೊರಗಡೆ ಮಾಧ್ಯಮಗಳು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅನ್ನೋಂಥ ಅಭಿಪ್ರಾಯನ ಕೂಡ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ. ಮಾಧ್ಯಮದವ್ರಿಗೆ ಕೆಲವರಿಗೆ ಬೇಜಾರಾಗಿರ್ಬೋದು, ನಾನೇನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಮಾಧ್ಯಮಗಳು ಒಬ್ಬ ಅಭ್ಯರ್ಥಿಯ ಪರವಾಗಿ ನಿಲ್ಲೋದಕ್ಕೋಸ್ಕರ ಮಾಡಿದಂಥ ಆರೋಪ ಅಂತಕ್ಕಂಥದ್ದು ಕೂಡ ನನ್ನ ಒಂದು ನಿಲುವಾಗಿದೆ. ಸರ್, ಯೋಗೀಶ್ವರ್ ಕಾಂಗ್ರೆಸ್ಗೆ ಬಂದಿದ್ದು ಮಾತಾಡೋದನ್ನು ಸ್ವಲ್ಪ ಹೇಳಿಸ್ಕೊಳ್ಳಿ. ನಾವು ಏನು ಜಮೀರ್ ಅಹಮದ್ ಅವರ ಹೇಳಿಕೆ ಇತ್ತು, ಆ ಹೇಳಿಕೆ ಇದು ಮೊದಲನೇ ಬಾರಿ ಹೇಳಿಕೆ ಅಲ್ಲ. ಅದನ್ನ ಅವರು ಯಾರ ಮೇಲೆ ಆರೋಪ ಹೇಳಿ ಏನು ವಿಚಾರವನ್ನು ಹೇಳಿದ್ರು, ಸಂಬೋಧನೆಯನ್ನ ಮಾಡಿದ್ರು, ಅದು ಮೊದಲನೇದಾಗೆ ಮಾಧ್ಯಮಗಳು ಕೂಡ ಟೀಕೆನೆ ಹಿಂದೆನೆ ಮಾಡ್ಬೋದಾಗಿತ್ತು, ವರ್ಣ ಭೇದವನ್ನು ನೀವು ತರ್ಬೋದಾಗಿತ್ತು, ಅಥವಾ ಯಾರ ಮೇಲೆ ಆರೋಪ ವಿಚಾರವನ್ನು ಹೇಳಿದ್ರು ಅವರಾದರೂ ಅದನ್ನು ಅಬ್ಜೆಕ್ಷನ್ಸ್ ಮಾಡ್ಬೋದಾಗಿತ್ತು, ಅವರು ಕೂಡ ಅವತ್ತೇನು ಮಾತಾಡಲಿಲ್ಲ, ನೀವು ಕೂಡ ಅದನ್ನೇನು ಮಾತಾಡಲಿಲ್ಲ. ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗುರಿಯಾಗಿಟ್ಕೊಂಡು ನೀವು ಮಾಡ್ತಕ್ಕಂಥದ್ದು ಸರಿನಾ ಅನ್ನೋದು ನಮ್ಮ ವಿಚಾರ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಸ್ಥಳೀಯವಾಗಿ ನಾವು ಚುನಾವಣೆಯನ್ನು
ಸುಮಾರು 20 ದಿನಗಳ ಕಾಲ ಚುನಾವಣೆಯನ್ನು ಮಾಡಿದ್ವಿ. ಹಳ್ಳಹಳ್ಳಿಗಳಲ್ಲೂ ಕೂಡ ಎಲ್ಲ ವಿಚಾರಗಳು, ಆದರೆ ಹೊರಗಡೆ ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು, ಹೊರತು ತಳೀಯವಾಗಿ ಅಭಿವೃದ್ಧಿಯ ವಿಚಾರ ಚರ್ಚೆ ಆಗ್ತಾ ಇತ್ತು, ತಳೀಯವಾಗಿ ಯಾರು ಕೆಲಸ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು. ಕಾರಣ ಏನು ಅಂತ ಅಂದರೆ ಅದು ಕುಮಾರಸ್ವಾಮಿ ಅವರಿಂದ ತೆರವಾದಂಥ ಸ್ಥಾನ, ಮುಖ್ಯಮಂತ್ರಿಯಾಗಿ ತೆರವಾಗಿದ್ದಂಥ ಸ್ಥಾನ. ಸೊ ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗ್ತಾ ಇತ್ತು, ಹೊರತು ಬೇರೆ ಯಾವುದೇ ವಿಚಾರಗಳು ಅಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಮನಸ್ಸಿಗೆ ಘಾಸಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಮನಸ್ಸಿನ ಅಂತರಾಳದ ಮಾತುಗಳನ್ನು ನಾನು ಸ್ಪಷ್ಟಪಡಿಸಿದ್ದೇನೆ, ಹೊರತು ನಿಮ್ಮೇಲೆ ದೂಷಣೆ ಮಾಡಬೇಕು ಅಂತಕ್ಕಂಥ ವಿಚಾರ ನನ್ನಲ್ಲ. ಎಷ್ಟು ಮಾರ್ಜಿನಲ್ ಗೆಲ್ಲಬಹುದು ಸರ್? ಈಗಲೇ 22-23 ಸಾವಿರ ಆಗಿದೆ, ಅದೇ ಅಂತರವನ್ನು ಕಾಯ್ದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ತೆಗೆದಿದ್ದೀನಿ ಸರ್.